ಇನ್ನೊಂದು ಸುದ್ದಿ, ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಕರ್ನಾಟಕದಲ್ಲಿ ವಿಚಾರ ಸೌಜನ್ಯ ಏನು ಹತ್ಯೆ ವಿಚಾರ. ಈಗಾಗಲೇ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಈ ಬಗ್ಗೆ ಮತ್ತೊಂದೇ ಮರು ತನಿಖೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ, ಬಿಂಬಿಸಬಾರ್ದು, ಗೊಂದಲವನ್ನು ಉಂಟು ಮಾಡಬಾರ್ದು ಭಕ್ತರಲ್ಲಿ, ಹೀಗಾಗಿ ಮತ್ತೆ ತನಿಖೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ರು. ಸಾಕಷ್ಟು ಸಂಘಟನೆಗಳು ಈಗ ಸೌಜನ್ಯ ವಿಚಾರವಾಗಿ ಮತ್ತೆ ಮರು ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಸೌಜನ್ಯ ಕುಟುಂಬ ಕೂಡ ಇದನ್ನು ಹೇಳ್ತಾ ಇದೆ. ಈ ನಡುವೆ ಇದು ಸಂಬಂಧಪಟ್ಟಂತೆ ಕರ್ನಾಟಕ ಶಾಂತಿಯ ದೋಟ, ಇಂತಹ ಹಿಂಸೆ ನಡೆಯಬಾರದು, ಸೌಜನ್ಯ ಹತ್ಯೆ ಪ್ರಕರಣ ನನಗೆ ಸಾಕಷ್ಟು ನೋವು ಕೊಟ್ಟಿದೆ, ಇದನ್ನೇ ನೆಪವಾಗಿಟ್ಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಅಪವಾದ ಮಾಡೋದು ಸರಿಯಲ್ಲ ಅಂತ ಜೈನ ಮುನಿ ಗುಣಧರ ನಂದಿಶ್ರೀ ಅವರು ಹೇಳಿದ್ದಾರೆ. ಹುಬ್ಳಿಯಲ್ಲಿ ಮಾತನಾಡಿದ ಅವರು, ನವಗ್ರಹ ತೀರ್ಥಪೀಠದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಹೆಣ್ಣಿನ ಮೇಲೆ ಅತ್ಯಾಚಾರ ಹತ್ಯೆ ಆಗಬಾರದು, ಎಲ್ಲರ ಜೀವ ಒಂದೇ, ಸೌಜನ್ಯ ಹತ್ಯೆಯನ್ನು ನಾನು ಕಣ್ಣೆ ಮಾಡ್ತೇನೆ, ಈ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಆದರೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಸುಮ್ಮನೆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ರು. ಕರ್ನಾಟಕ ರಾಜ್ಯದಲ್ಲಿ ದೇಶಕ್ಕೆ ವಿಶ್ವಕ್ಕೆ ಪರಿಚಯ ಮಾಡಿದವರು, ಧರ್ಮಸ್ಥಳಕ್ಕೆ ಅಪವಿತ್ರ ಶಬ್ದಗಳು ಬರಬಾರ್ದು, ಪದೇ ಪದೇ ಅಪಪ್ರಚಾರ ಮಾಡಿ ಹೆಗ್ಗಡೆ ಅವರಿಗೆ ಮಾನಸಿಕ ಹಿಂಸೆ ನೀಡಲಾಗ್ತಾ ಇದೆ, ಅವರ ವಿರುದ್ಧ ಈ ರೀತಿ ಅಪಪ್ರಚಾರ ಬೇಡ, ಯಾವುದೇ ಆಧಾರವಿಲ್ಲದೆ ಟಾರ್ಗೆಟ್ ಮಾಡಿ ಮಾನಸಿಕ ಹಿಂಸೆ ನೀಡುವುದು ಕೂಡ ಸರಿಯಲ್ಲ, ನಾನು ಅವ್ರ ಜೊತೆ ಇದ್ದೇನೆ ಅಂತ ಅವ್ರ ಜೊತೆ ಫೋನಲ್ಲಿ ಮಾತನಾಡಿದ್ದೇನೆ, ಅವರು ನನ್ನ ಬಳಿ ನೋವು ತೋಡ್ಕೊಂಡಿದ್ದಾರೆ, ಅವರು ತಪ್ಪು ತೋಡ್ಕೊಂಡಿದ್ದು, ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಹತ್ಯೆ ಬಗ್ಗೆ ಮತ್ತೆ ತನಿಖೆ ಮಾಡಲಿ, ನಮಗೆ ಸಂವಿಧಾನದ ಮತ್ತು ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗದಿರುವ ಬಗ್ಗೆ ಶುರುವಾಗಿರುವ ಅಭಿಯಾನದ ಬಗ್ಗೆ ಮಾತನಾಡಿದ ಅವರು, ನ್ಯಾಯ ಮತ್ತು ಧರ್ಮ ಬೇರೆ ವ್ಯವಸ್ಥೆ, ಧರ್ಮ ಪರಮಾತ್ಮ ವ್ಯವಸ್ಥೆ ಮಂಜುನಾಥ ಯಾವುದೇ ಪಾಪ ಮಾಡಿಲ್ಲ, ಯಾರಿಗೂ ಬಾ ಅಂತ ಕರೆಯುವುದಿಲ್ಲ, ನಾಸ್ತಿಕರಿಗೆ ಈ ಬಗ್ಗೆ ಏನು ಹೇಳಿದರೂ ಅರ್ಥ ಆಗಲ್ಲ, ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವರು ಬಂದೇ ಬರ್ತಾರೆ ಅಂತ ಗುರುಗಳು ಹೇಳಿದರು, ಗುಣಧರನಂದಶ್ರೀ ಅವರು ಹೇಳಿದರು. ಸೊ ಒಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ, ಪರವಿರೋಧ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದ ವಿಚಾರವಾಗಿ, ಇಲ್ಲಿ ಸೌಜನ್ಯ ಕೊಲೆ ವಿಚಾರವಾಗಿ ಮತ್ತೆ ಮರು ತನಿಖೆ ಆಗಬೇಕು ಅಂತ. ಈಗಾಗಲೇ ಸಂತೋಷರಾವ್ ಬಂಧನ ಆಗಿತ್ತು, ಬಿಡುಗಡೆ ಆಗಿದೆ, CBI ತನಿಖೆಯಲ್ಲಿ ಅವರು ನಿರಪರಾಧಿ ಅಂತ ಗೊತ್ತಾಗಿದೆ, ಹಾಗಿದ್ದರೆ ಅಪರಾಧ ಮಾಡಿದ್ದಾರು ಅನ್ನೋದು ಈಗ ಪ್ರಶ್ನೆ. ಸೌಜನ್ಯ ವಿಚಾರವಾಗಿ ಕೊಲೆ ಮಾಡಿದ್ದಾರಾಗಿದ್ದರೆ ಅಂತ, ಸೊ ಅದು ತನಿಖೆಯಿಂದ ಹೊರಗಡೆ ಬರಬೇಕು. ಸ್ವತಃ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಸೊ ಯಾರು ವಿನಾಕಾರಣ ಆಧಾರ ಇಲ್ಲದೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ನೋಡೋಣ ಸರ್ಕಾರ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಅಂತ. ಸಿದ್ದರಾಮಯ್ಯರು ಕೂಡ ಕಾನೂನಿನ ಕೆಲವೊಂದಿಷ್ಟು ಕ್ರಮಗಳನ್ನು ನೋಡಿ, ನಿಯಮಗಳನ್ನು ನೋಡಿ ಇದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವತಃ ವೀರೇಂದ್ರ ಹೆಗ್ಗಡೆಯವರು ಕೂಡ ತನಿಖೆಯನ್ನು ಮಾಡಿ ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ. ಎಸ್ ಇನ್ನು